यीशु के महिमे यीशु के आराधना सहोदर सहोदर के वर्ष हिंदे कपिली मन आ महिमे नो कपिली जगत
Santa Alphonsus Marie de Ligori avaru matte marivanata vishwasa kuriti heltare avaru vishwasa eshtu shreshtha anta heli matte marivanavaru yesu swamiya huttida magavanna nodi avaru vishwasa madbekagittu ivare ee jagattina rakshaka ante ಪ್ರತಿಬಾರಿ ಅಳುತ್ತಾ ಇರುವಂತಹ ಆ ಯೇಸು ಸ್ವಾಮಿ ಬಾಲ ಯೇಸು ಸ್ವಾಮಿಯ ಮುಖವನ್ನು ನೋಡಿ ಅಳುತ್ತಾ ಇರುವಂತಹ ಈ ಮಗು ಒಂದು ದಿನ ಎಲ್ಲರ ಜೀವನದ ಸಂತೋಷವಾಗ್ತಾರಂತ ವಿಶ್ವಾಸ ಬೇಕಾಗಿತ್ತು. ಬೆಳೆದಂತ ಯೇಸು ಸ್ವಾಮಿ ಎಲ್ಲ ಮಕ್ಕಳಂತೆ ನಾಟಿ ಗೋಯಿಂಗ್ ಅರೌಂಡ್ ಓಡ್ತಾ ಇರೋದು ಆಡ್ತಾ ಇರೋದು ತುಂಡುತನ ಮಾಡ್ತಾ ಇರುವಂತಹ ಆ ಬೆಳೆದಿರುವಂತಹ ಮಗುವನ್ನು ನೋಡಿ ಮಾತೆ ಮರಿಮಳವರು ವಿಶ್ವಾಸಿಸಬೇಕಾಗಿತ್ತು. ದಿಸ್ ಲಿಟಲ್ ನಾಟಿ ಬಾಯ್ ಇಸ್ ಗೋಯಿಂಗ್ ಟು ಸೇವ್ ದ ವರ್ಲ್ಡ್, ಇವರೇ ರಕ್ಷಣೆ ನೀಡಲಿದ್ದಾರೆ ಅಂತ ಮಾತೆ ಮರಿಮಳವರು ವಿಶ್ವಾಸಿಸಬೇಕಾಗಿತ್ತು. ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ರು ಯೇಸುವಿನ ಬಗ್ಗೆ ಮಾತೆ ಮರಿಮಳವರತ್ರ, ಏನು ಮಗ ಹಿಂಗ್ ಮಾಡ್ತಾ ಇದ್ದಾರೆ, ಈಸ್ ಗಾನ್ ಮ್ಯಾಡ್, ಉಚ್ಚಿಟ್ಬಿಟ್ಟಿದೆ ಯೇಸು ಸ್ವಾಮಿಗೆ ಮನೆ ಇಟ್ಕೊಳ್ಳಿ. ಕೆಲವರು ಕಂಪ್ಲೇಂಟ್ ಮಾಡಿದ್ರು. ಆ ಕಂಪ್ಲೇಂಟ್ ಮಾಡುವಾಗ ಇವರೇ ಈಸ್ ಮ್ಯಾಡ್, ಈಸ್ ಗೋಯಿಂಗ್ ಮ್ಯಾಡ್ ಏನಾದ್ರೂ ಮಾಡಿ ಅಂತ ಹೇಳುವಾಗ ಮಾತೆ ಮರಿಮಳವರು ವಿಶ್ವಾಸಿಸಬೇಕಾಗಿತ್ತು, ಇವರೇ ಜಗತ್ತಿಗೆ ನ್ಯಾಯವಾಗಿದ್ದಾರೆ. ಅಂತಿಮವಾಗಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸಾಯ್ತಾ ಇರುವಾಗ ಕೆಳಗೆ ಮಾತೆ ಮರಿ ನಿಂತ್ಕೊಂಡಿದ್ದಾರೆ. ಕೆಳಗೆ ನಿಂತ್ಕೊಂಡು ಸಾಯ್ತಾ ಇರುವಂತಹ ಈ ನನ್ನ ಮಗ ಜಗತ್ತಿನ ಎಲ್ಲರಿಗೂ ಜೀವವಾಗ್ತಾರೆ, ಪುನರುತ್ಥಾನವಾಗ್ತಾರೆ ಅಂತ ಹೇಳಿ ವಿಶ್ವಾಸಿಸಬೇಕಾಗಿತ್ತು. ಆದ ಕಾರಣ ಮೈ ಫ್ರೆಂಡ್ಸ್, ಸಂತ ಅಲ್ಫಾನ್ಸಸ್ ಅವರು ಹೇಳೋದು ಜಗತ್ತಲ್ಲೇ ಶ್ರೇಷ್ಠವಾದ ವಿಶ್ವಾಸ ಮಾತೆ ಮರಿಯಲ್ಲ. ಆದ ಕಾರಣ ಧರ್ಮಸಭೆ ನಮಗೆ ನೀಡಿದ್ದಾರೆ ಮಾತೆ ಮರಿಯಮ್ಮನವರನ್ನು ಒಬ್ಬ ಉತ್ತಮ ಮಾದರಿಯನ್ನಾಗಿ. There is no other greater disciple than Mary, our mother. ಇವತ್ತು ನೀವೆಲ್ಲ ಈ ಒಂದು ಧ್ಯಾನಕೂಟಕ್ಕೆ ಬಂದಿರುವಾಗ, ಈ ಮೂರು ದಿನದ ಯುವಜನರ ಧ್ಯಾನಕೂಟಕ್ಕೆ ಇಲ್ಲಿಂದ ನೀವು ಹೋಗುವಾಗ ಪ್ಲೀಸ್ ಗೋ ಬ್ಯಾಕ್ ಟು ಮೇರಿ ಅಮ್ಮ. ಮಾತೆ ಮರಿಯಮ್ಮನವರನ್ನ ಸ್ವೀಕರಿಸಿ ಇಲ್ಲ ಹೋಗಿ, ನೀವು ಯಾರು ಅನಾಥರಲ್ಲ, ಬಿಕಾಸ್ ಯು ಹ್ಯಾವ್ ಮೇರಿ ಆರ್ ಡಿಯರೆಸ್ಟ್ ಮದರ್. ನಿಮ್ಮೆಲ್ಲರಿಗೂ ಒಂದು ಕೊಡುಗೆ ಫಾದರ್ ತುಂಬಾ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ, ಬ್ಯಾಗ್ ಕೊಟ್ಟಿದ್ದಾರೆ, ಬ್ಯಾಗ್ ಒಳಗೆ ರೋಸರಿ ಕೊಟ್ಟಿದ್ದಾರೆ, ಎಲ್ಲ ಗಿಫ್ಟ್ ಕೊಟ್ಟಿದ್ದಾರೆ, ಬೈಬಲ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿಮ್ಮ ಜೊತೆಗೆ ಮಾತೆ ಮರಿಯಮ್ಮನವರನ್ನ ನಿಮ್ಮ ಗಿಫ್ಟ್ ಆಗಿ ತಗೊಂಡು ಹೋಗಿ. ಶಿ ಇಸ್ ದ ಮಾಡೆಲ್ ಆಫ್ ಫೇತ್. ಎರಡನೇದಾಗಿ ಪ್ರೀತಿಯ ಮಕ್ಕಳೇ, ಈ ಮಾತೆ ಮರಿಯಮ್ಮನವರನ್ನ ನಮಗೆ ಯಾಕೆ ಧರ್ಮಸಭೆ ನೀಡಿದೆ ಅಂದ್ರೆ, ಮೊದಲನೇದೇನು ವಿಶ್ವಾಸದ ಮಾದರಿಯಾಗಿ ಕೊಟ್ಟಿದ್ದಾರೆ. ಎರಡನೇದಾಗಿ ಯಾಕೆ ಮೊದಲನೇ ನಮ್ಗೆ ಕೊಟ್ಟಿದ್ದಾರೆ ಧರ್ಮಸಭೆ, ಬಿಕಾಸ್ ಯು ಕ್ಯಾನ್ ಪ್ರೇ ಟು ಲವ್, ಅವರ ಹತ್ರ ನೀವು ಪ್ರಾರ್ಥಿಸಬಹುದು. ಯು ಕ್ಯಾನ್ ಪ್ರೇ ಟು ಲವ್, ಮಾತೆ ಮರಿಯಮ್ಮನ ಪ್ರತಿದಿನ ನೀವು ಪ್ರಾರ್ಥಿಸಬಹುದು. ಯಾರೆಲ್ಲ ಮಾತೆ ಮರಿಯಮ್ಮನಲ್ಲಿ ಪ್ರಾರ್ಥಿಸಿದ್ದಾರೋ ಅವರ ಪ್ರಾರ್ಥನೆ ಎಂದೂ ನಿರಾಕರಿಸಲ್ಪಡಲಿಲ್ಲ. ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಿ, ಮಾತೆ ಮರಿಯಮ್ಮನಿರೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವಂತ ಭಕ್ತಾದಿಗಳನ್ನ ಕೇಳಿ, ಇಲ್ಲಿ ನಮ್ಮ ಶಿವಮೊಗ್ಗದ ಧರ್ಮಕ್ಷೇತ್ರದಲ್ಲಿ ಯಾವ ಯಾವ ಮಾತೆ ಮರಿಯಮ್ಮನು ಹರಿಹರಕ್ಕೆ ಹೋಗ್ತಿರಲ್ಲ, ಅಲ್ಲಿ ಹೋಗೋದು ನೋಡಿ ಎಷ್ಟೊಂದು ಭಕ್ತಾದಿಗಳು ಬರ್ತಾರೆ. ಪ್ರತ್ಯೇಕವಾಗಿ ಮೊದಲನೇ ಶನಿವಾರ ಹೋಗಿ ನೋಡಿ ಎಷ್ಟೊಂದು ಜನ ಎಲ್ಲೆಲ್ಲರೂ ಬರ್ತಾರೆ. ವೇದಕ್ಕೆ ಹೋಗಿ ನೋಡಿ ಎಷ್ಟು ಜನ, ಸಾವಿರಾರು ಜನ. ಆಲ್ ಆರ್ ಕಮಿಂಗ್ ಬಿಕಾಸ್ ಶಿ ಕ್ಯಾನ್ ಇಂಟರ್ಸೀಡ್ ಫಾರ್ ಯು. ನಿಮಗೋಸ್ಕರ ಮಾತೆ ಮರಿಯಮ್ಮನವರು ಪ್ರಾರ್ಥಿಸುವರು. ನಿಮಗೆ ಕಷ್ಟ ಬರುವಾಗ, ನಿಮಗೆ ಭಯ ಆಗುವಾಗ ಮಾತೆ ಮರಿಯಮ್ಮನವರು ಪ್ರಾರ್ಥಿಸಿ.
ಅಮ್ಮ ನನಗೆ ಭಯ ಆಗ್ತಾ ಇದೆ, ನನಗೆ ತೊಂದರೆ ಇದೆ, ನನಗಾಗಿ ಪ್ರಾರ್ಥನೆ ಮಾಡಿ. ಯು ವಿಲ್ ರಿಸೀವ್ ದ ಗಿಫ್ಟ್ ಫ್ರಮ್ ಮೇರಿ. ಅಂತಿಮವಾಗಿ ಮಾತೆ ಮರಿಯಮ್ಮನವರನ್ನ ಯಾಕೆ ನಮಗೆ ಧರ್ಮಸ್ಥಳ ನೀಡಿದಂದ್ರೆ, ಶಿ ಇಸ್ ಅ ಮಾಡೆಲ್ ಆಫ್ ಅ ಮಿಷನರಿ. ಶುಭ ಸಂದೇಶ ಪ್ರಚಾರವನ್ನ ಮಾಡುವಂತ ಮಾಡಿದಂತ ಮೊದಲನೆಯ ವ್ಯಕ್ತಿ ಯೇಸು ಸ್ವಾಮಿಗೆ ಮೊದಲನೆಯ ವ್ಯಕ್ತಿ ಅವರೇ. ತಮ್ಮೊಂದು ಆ ಒಂದು ದೈವ ಕರೆಯನ್ನು ಸ್ವೀಕರಿಸಿದ ಕ್ಷಣ ಇವತ್ತು ನಾವು ಓದಿದ್ದಲ್ಲ ದೈವ ವಾಕ್ಯ, ಅವರು ಹಂಗೆ ಕೂತ್ಕೊಂಡ್ಬಿಡಲಿಲ್ಲ. ಶಿವಂತ್ ಹುಡ್ಕೊಂಡು ಹೋದರು, ತನ್ನ ಕಸಿನ ಹುಡ್ಕೊಂಡು ಹೋದ್ರು, ಎಳಿಸಿದಂತ ಹುಡ್ಕೊಂಡು ಹೋದ್ರು ಸಹಾಯ ಮಾಡಲಿಕ್ಕೆ. ಈ ಒಂದು ಧ್ಯಾನ ಕೊಟ್ಟು ಬಂದಿರುವಂತಹ ನೀವೆಲ್ಲರೂ ಒಂದು ಕರೆಯನ್ನು ಪಡೆದಿದ್ದೀರಾ ಮಾತೆ ಮರಿಯಮ್ಮನವರಂತೆ. ಆಲ್ ಆಫ್ ಯು ಹ್ಯಾವ್ ವೊಕೇಷನ್, ಒಂದು ಕರೆ ಇದೆ ನಿಮಗೆ, ಶುಭ ಸಂದೇಶವನ್ನು ಸಾರುವ ಕರ್ತವ್ಯ ನಿಮ್ಮೆಲ್ಲರಿಗೂ ಇದೆ. ಹಳೆ ಕುಟುಂಬಗಳ ಕೇಳಿ ಫ್ರೆಂಡ್ಸ್, ದೇವರು ಪ್ರವಾದಿಯನ್ನು ಕರೆದರು. ಹಿ ಕಾಲ್ಡ್ ಪ್ರಾಫೆಟ್ಸ್. ಯಾಕೆ ಕರೆದರು ಪ್ರಾಫೆಟ್ಸ್? ಗೆ ಮೋಶೆಗೆ ಕರೆದರು, ಎಲೈಜಾಗೆ ಕರೆದರು, ಯೆಶಾಯಗೆ ಕರೆದರು. ಕರೆದು ಏನ್ ಹೇಳಿದ್ರು, ಯು ಹೋ ನೀನ್ ಹೋಗಿ ಈ ಮೆಸೇಜ್ ನ ಕೊಡು. ಮೋಶೆಯನ್ನು ಕರೆದು ನೀನ್ ಹೋಗಿ ಪರ್ವತನ ನೋಡು, ಕಾರ ನೋಡಿ, ಆ ರಾಜನಿಗೆ ಹೇಳು ಈ ಮೆಸೇಜ್ ಕೊಡು. ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ದ ಪ್ರಾಫಿಟ್ಸ್ ವರ್ ಕಾಲ್ಡ್ ಟು ಗಿವ್ ದ ಮೆಸೇಜ್, ಹೋಗಿ ಮೆಸೇಜ್ ಕೊಡ್ಲಿಕ್ಕೆ ಕರೆದರು. ಹೊಸ ಒಡಂಬಡಿಕೆಯಲ್ಲಿ ಆ ಕರೆ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ, ಬೆಟರ್ ಆಗುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಯಾರನ್ನೆಲ್ಲ ಕರೆದರು, ಓವರ್ ಸೀಡ್ ದ ಕಾಲ್, ದೇ ವರ್ ಕಾಲ್ಡ್ ಟು ಬಿಕಮ್ ದ ಮೆಸೇಜ್. ಅವರು ತಾವು ಕೊಡುವಂತ ಸಂದೇಶವಾಗಲು ಕರೆ. ಪೇತ್ರನನ್ನು ಕರೆದರು, ಕಮ್ ಫಾಲೋ ಮೀ, ನನ್ನನ್ನು ಹಿಂಬಾಲಿಸು, ನೀನನ್ನು ಹಿಂಬಾಲಿಸು, ಯು ಬಿಕಮ್ ಮೈ ಮೆಸೇಜ್. ಮಾತೆ ಮರಿಯಮ್ಮನ ಮಾರು ಕರೆಯನ್ನು ಪಡೆದರು. ಈಗ ಕೂಡ ಅವರು ಸಂದೇಶವಾಗಿಯೇ ಇದ್ದಾರೆ. ಹಲವಾರು ಕಡೆ ಇನ್ನೂ ಕೂಡ ದರ್ಶನವನ್ನು ನೀಡ್ತಾ ಕ್ರಿಸ್ತನ ಸಂದೇಶವಾಗಿ ಜೀವಿಸ್ತಾ ಇದ್ದಾರೆ. ಬನ್ನಿ ಯುವಜನರೇ, ಪ್ರಾರ್ಥಿಸೋಣ. ಇಂದು ವಿಶೇಷವಾಗಿ ಮಾತೆ ಮರಿಯಮ್ಮನವರ ಸ್ವರ್ಗಾರಂಭದ ಈ ಹಬ್ಬವನ್ನು ಆಚರಣೆ ಮಾಡೋಣ. ನಾವು ಮಾತೆ ಮರಿಯಮ್ಮನವರನ್ನು ನಮ್ಮ ಮಾದರಿಯನ್ನಾಗಿ ಸ್ವೀಕರಿಸೋಣ. Let us receive our Samar. ಇವತ್ತು ಈ ಒಂದು ಸಂದೇಶ ತಿಳಿಸುವಾಗ ಈ ಒಂದು ವಾಕ್ಯವನ್ನು ನೀವೆಲ್ಲರೂ ಕಲ್ತ್ಕೊಂಡು ಹೋಗಬೇಕು. ಫಸ್ಟ್ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಮತ್ತೆ ಕನ್ನಡದಲ್ಲಿ ಹೇಳ್ತೀನಿ. Never forget this sentence. First one, in Jesus there is plentiful redemption. Hear you? In Jesus there is plentiful redemption. In Mary you have perpetual heaven. In Mary you have perpetual heaven. ಕ್ರಿಸ್ತರಲ್ಲಿದೆ ಸಮೃದ್ಧ ರಕ್ಷಣೆ. ಮಾತೆ ಮರಿಯಮ್ಮನವರಲ್ಲಿದೆ ನಿತ್ಯ ಸಹಾಯ. ನಮ್ಮ ಕಥೋಲಿಕ ವಿಶ್ವಾಸದ ಕೋರ್ ಮೆಸೇಜ್ ಇದೆ, ಕ್ರಿಸ್ತರಲ್ಲಿ ಮಾತ್ರ ನಮಗೆ ರಕ್ಷಣೆ, ಮಾತೆ ಮರಿಯಮ್ಮನವರಲ್ಲಿ ನಿತ್ಯ ಸಹಾಯ. ಇದನ್ನು ಎಲ್ಲಿಗೂ ಬರೆಯದೆ ನಾವು ಜೀವಿಸಲು ಪ್ರಯತ್ನಿಸೋಣ. ಎಲ್ಲರೂ ಎದ್ದು ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ.